ನಮಸ್ಕಾರ. ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆಲ್ಲ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಬೇಸಿಕಲಿ ಬರೀ ಎಸ್ ಮುರುಳಿ ಅಷ್ಟೇ. ನಾನು ಹುಟ್ಟಿದ್ದು ಕೋಲಾರ ಚಿನ್ನದ ಗಣಿ ಪ್ರದೇಶ, KGF ಅಂತ ಇವಾಗ ಏನು ನೀವು ಕೆಲವರು ಕರೀತಾರೆ. KGF ಒಂದು ಚಿತ್ರ ನೋಡಿದ್ರಲ್ಲ ನೀವು, ಆ ಚಿತ್ರ ಆ ಊರಿನ ಬಗ್ಗೆನೇ ಇದ್ದಂಥ ಚಿತ್ರ. ಅಂತಹ ಒಂದು ಕೋಲಾರ ಗೋಲ್ಡ್ ಫೀಲ್ಡ್ಸ್ನಲ್ಲಿ ನಾನು 1968 December 26 ಸರೋಜಮ್ಮ ಮತ್ತು ಶೇಷಾದ್ರಯ್ಯಂಗಾರ್ ಅಂತ ನಮ್ಮ ತಂದೆ ತಾಯಿ ಅವರಿಗೆ ನಾನು ಅಲ್ಲಿನ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಜನ್ಮ ತಾಳ್ತೀನಿ. ಅಲ್ಲಿಂದ ನೆಕ್ಸ್ಟು 1968-69 80ರವರೆಗೂ, ಆಲ್ಮೋಸ್ಟ್ 80ರವರೆಗೂ ನಾನು 11 ವರ್ಷ KGF ನಾನು ಜೀವನ ನಡೆಸ್ತೀನಿ. KGF ನಾನು ಆ್ಯಸ್ ಇಟ್ ಈಸ್ ಬಿಡಿ, ಎಜುಕೇಷನ್ನು ಅದು ಇದೆಲ್ಲ ಇದ್ದೇ ಇರುತ್ತೆ. ನಾವು ಯಾಕೆ KGF ಇದ್ವಿ ಅಂದರೆ, KGF ಒಂದು 15-16 ಕಿಲೋಮೀಟ್ರ್ ದೂರದಲ್ಲಿ ನಮ್ಮ ತಂದೆ ಅವರ ತಂದೆ ತಾತಂದವರು ಆಂಧ್ರ, ನಮ್ಮ ತಾಯಿಯವರ ತಂದೆ ಆ ತಾತಂದವರು ಕರ್ನಾಟಕ ಬಾರ್ಡರ್. ಅಂದರೆ ನಮ್ಮ ತಾತಂದು ಜಮೀನೇ ಕೊನೆಯದು ಬಾರ್ಡರ್. ನಮ್ಮ ಜಮೀನು ಮುಗಿದ ತಕ್ಷಣ ಪಾಲಾರ್ ನದಿ ಬರುತ್ತೆ. ಪಾಲಾರ್ ನದಿ ಆದಮೇಲೆ ಆ ಕಡೆಗೆ ನಮ್ಮದು ತಂದೆಯವರ ತಂದೆ ತಾತನವರು. ಸೊ ಜಮೀನೆಲ್ಲ ಇವಾಗ ಅಲ್ಲೇ ಇರೋದು, ನಾವು ಅಲ್ಲೇ ಬೆಳೆದ್ವಿ. ಎಜುಕೇಷನ್ ಆಸ್ ಇಟ್ ಈಸ್ ಮಾಮೂಲಿ ಗೌರ್ಮೆಂಟ್ ಸ್ಕೂಲಲ್ಲಿ, ಅವಾಗೆಲ್ಲ ಏನು ಕಾನ್ವೆಂಟ್ ಗಿನ್ಮೆಂಟ್ ಇಲ್ಲ. ಅಷ್ಟು ಓದಿಸೋಷ್ಟು ನಮ್ಮ ತಂದೆ ತಾಯಿಯವ್ರಿಗೂ ಫಿನಾನ್ಷಿಯಲಿ ಸ್ಟೇಬಲ್ ಏನೋ ಥರ ಇರಲಿಲ್ಲ. ಸೊ ಗೌರ್ಮೆಂಟ್ ಸ್ಕೂಲಲ್ಲೇ ನಾವು ಇವತ್ತಿನ ಕಾನ್ವೆಂಟ್ ಥರನೇ ಓದಿದ್ವಿ. ಆದರೆ KGF ಏನಾಯಿತು, ಬೈ 4th standard ಐ ಬಿಕಮ್ ಪಾಪ್ಯುಲರ್ ಆ್ಯಸ್ ಎ ಸಿಂಗರ್. ಗಾಯಕನಾಗಿ ನಾನು KGF ಭಾಳ ಪಾಪ್ಯುಲರ್ ಆಗ್ತೀನಿ. ಯಾಕೆಂದರೆ ಆ ಚಿಕ್ಕ ವಯಸ್ಸಲ್ಲಿ ನಾನು ಆರಾಧಿಸುವ ಮದನ ಈ ತರೀಕೆರೆ ಏರಿ ಮೇಲೆ ಈ ಥರ ಒಂದು ಟಫ್ ಸಾಂಗ್ಸ್ಗಳನ್ನ ನಾನು ರೇಡಿಯೋದಲ್ಲಿ ಕೇಳಿ ಅದನ್ನು ನಾನು ಹಾಡ್ತಾ ಇರ್ತೀನಿ. ಹಾಗಾಗಿ ನನಗೆ KGF ತರೀಕೆರೆ ಅಂತ ಹೆಸರಿಟ್ಬಿಟ್ಟಿರ್ತಾರೆ. ಅಂದರೆ ನಾನು ಎಲ್ಲೇ ಹೋದರೂ ಮುರುಳಿ ಅನ್ನೋದಕ್ಕಿಂತ ತರೀಕೆರೆ ಬಂದ, ತರೀಕೆರೆ ಹೋದ, ಈ ಥರ ಒಂದು ಇದಿರುತ್ತೆ. ಹೀಗಿರ್ಬೇಕಾದ್ರೆ ಏನಾಗುತ್ತೆ, KGF 1978 ಭಾರತ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಕ್ಕಳ ವರ್ಷ ಅಂತ ಮಾಡ್ತಾರೆ ಚಿಲ್ಡ್ರನ್ಸ್ಗೋಸ್ಕರ. ಆಮೇಲೆ ನಾನು ಮಾಡಿದ ನೆನಪೇ ಬರಲಿಲ್ಲ, ಅದು ಯಾಕೋ ಗೊತ್ತಿಲ್ಲ, ಮಾಡಿಲ್ವೇನೋ ಅನಿಸುತ್ತೆ. ಆ ವರ್ಷದಲ್ಲಿ ಚಿತ್ರರಂಗದಲ್ಲೂ ಅಷ್ಟೇ ತುಂಬ ಮಕ್ಕಳಿಗೆ ಸಂಬಂಧಪಟ್ಟ ಸಿನಿಮಾಗಳು, ಪುಟಾಣಿ ಏಜೆಂಟ್ 1-2-3, ಸಿಂಹದ ಮರಿ ಸೈನ್ಯ, ಈ ಥರ ಮಕ್ಕಳನ್ನು ತುಂಬ ಪ್ರಮೋಟ್ ಮಾಡೋಂಥ ಸಿನಿಮಾಗಳೂ ಬರುತ್ತೆ. ಇನ್ನೊಂದೇನಂದರೆ KGF ಮೈನ್ಸಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ದೆಲ್ಲ ತಮಿಳವರೇನೆ, ಆಮೇಲೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಇರೋಲ್ಲ ತೆಲುಗು. ಸೊ ಈ ಕಡೆ ಎನ್ನಡ, ಈ ಕಡೆ ಎಕ್ಕಡ, ಮಧ್ಯದಲ್ಲಿ ನಾವು ಕನ್ನಡ. ಸೊ ನಾವು ಸರ್ವೈವಲ್ಗೆ ಒದ್ದಾಡ್ತೀವಿ. 78 ಮಕ್ಕಳ ವರ್ಷದಲ್ಲಿ ನಾನು ಭಾಳ ಪಾಪ್ಯುಲರ್ ಆಗ್ತೀನಿ, ಹೆಸರು ಮಾಡ್ತೀನಿ. up to 80 ನಾನು ಅಲ್ಲಿ ಸೆಲೆಬ್ರಿಟಿನೇ ಆಗ್ಬಿಡ್ತೀನಿ KGF ಕೋಲಾರ ಜಿಲ್ಲೆಯಲ್ಲಿ. ಕೋಲಾರ, ಬಂಗಾರಪೇಟೆ, ಬೆಮ್ಮಲನಗರ ಎಲ್ಲ ಕಡೆ ನಂದು ಒಂದು ಆರ್ಕೆಸ್ಟ್ರಾ ಮಾಡ್ತೀವಿ ನಾವು ಚಿಕ್ಕ ಹುಡುಗರು 3 ಜನ, ನಾನು ಮತ್ತು ರೇಖಾ ಪುಷ್ಪ ಅಂತಿಬ್ಬರು, ಪಾಪ್ಯುಲರಾಗಿ ಬರ್ತೀನಿ. ಸೊ ಹೀಗೆ ಕಲೆ ನನಗೆ ಹತ್ತಿರ ಆಗಿರುತ್ತೆ. 80ರಲ್ಲಿ ನಾವು ಬೆಂಗಳೂರಿಗೆ ಶಿಫ್ಟ್ ಆಗಿಬಿಡ್ತೀವಿ. 80ರಲ್ಲಿ ಬೆಂಗಳೂರಿಗೆ ನಾವು ನಮ್ಮ ಅಣ್ಣನ ಕೆಲಸ ಸಿಕ್ಕಿ ಶಿಫ್ಟ್ ಆದಾಗ ಬೆಂಗಳೂರಲ್ಲಿ ಮತ್ತೆ ಅದೇ ಥರ ಮುಂದುವರಿಯುತ್ತೆ ನನ್ನದು ಸಿಂಗಿಂಗ್ ಇದೆಲ್ಲ, ಅದೇ ಥರ ಮುಂದುವರಿಯುತ್ತೆ. ಸ್ಕೂಲಲ್ಲಿ, ಹೈಸ್ಕೂಲಲ್ಲೂ ಪಾಪ್ಯುಲರ್ ಆಗ್ತೀನಿ. ಆಮೇಲೆ ಹೆಡ್ ಮೇಡಮ್ನನ್ನು ಕರ್ಕೊಂಡೋಗಿ ಮಾಲತಿ ಶರ್ಮಾ ಅಂತ ಒಬ್ಬರು ರತ್ನವಾಲ ಪ್ರಕಾಶ್ ಅವ್ರ ಜೊತೆ ಹಾಡು ಹೇಳ್ತಾರೆ, ಅವ್ರಿಗೆ ನನಗೆ ಪರಿಚಯ ಮಾಡಿಸಿ ಅವರೇ ನನಗೆ ಗುರುಗಳಾಗ್ತಾರೆ, ಸುಗಮ ಸಂಗೀತಕ್ಕೆಲ್ಲ ಗುರುಗಳಾಗ್ತಾರೆ. ಸೊ ಹೀಗೆ ನಾನು ಬೆಂಗಳೂರಲ್ಲೂ ಮತ್ತೆ ಪಾಪ್ಯುಲರ್ ಆಗ್ತಾ ಹೋಗ್ತೀನಿ, ಆಕಾಶವಾಣಿ ಕಲಾವಿದ ಆಗ್ತೀನಿ. ಆಕಾಶವಾಣಿಯಲ್ಲಿ ನನಗೆ ಆವಾಗ ತಿಂಗಳಿಗೆ ಒಂದು 16 ರೂಪಾಯಿ ಚೆಕ್ ಬರ್ತಾ ಇರುತ್ತೆ, ಆ ಥರ ಪ್ರೋಗ್ರಾಮ್ಸ್ ಮಾಡ್ತಾ ಇರ್ತೀನಿ. ಸೊ ಇದು ನಡೀತಾ ಇರ್ಬೇಕಾದ್ರೆ ಏನಾಗುತ್ತೆ, SSLC ಟೈಮಲ್ಲಿ ನನಗೆ ಮಂಪ್ಸ್ ಅಂತ ಬರುತ್ತೆ. ಈ ಕೆಲವರಿಗೆ ಈ ಗೌತ್ಲಮ್ಮ ಅಂತ ಕರೀತಾರೆ, ಅಮ್ಮ ಅಂತ ಹೇಳೋದು ಅದನ್ನು, ಈ ಊದ್ಕೊಳ್ಳುತ್ತೆ. ಇಟ್ಸ್ ಎ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಅದೊಂದು ವಾರ ಊದ್ಕೊಳ್ಳುತ್ತೆ ಆಮೇಲೆ ಅದು ಹೋಗುತ್ತೆ. ಅದಾದಮೇಲೆ ನನಗೆ ಹಾಡಲಿಕ್ಕೆ ಕಷ್ಟ ಆಗ್ಬಿಡುತ್ತೆ. ನನ್ನ ಏನು ಸೆಲೆಬ್ರಿಟಿ ಸ್ಟೇಟಸ್ ಇತ್ತು ಆ ಲೆವೆಲ್ ನನಗೆ ಹಾಡೋಕ್ಕೆ ಕಷ್ಟ ಆಗ್ಬಿಡುತ್ತೆ. ಸೊ ದಟ್ ಬಿಕಮ್ಸ್ ಒನ್ ಶಾಕ್ ಇನ್ ಮೈ ಮೈಂಡ್, ಅಯ್ಯೋ ಹಾಡೋಕ್ಕಾಗ್ತಿಲ್ಲವಲ್ಲ. ಈ ಇದರಲ್ಲೇ ನಾನು SSLC ಮುಗಿಸ್ತೀನಿ, ಒಳ್ಳೆ ಮಾರ್ಕ್ಸ್ ತಗೋತೀನಿ, 80 ಚಿತ್ರ ಬರುತ್ತೆ, 82 ಬಂದಿರುತ್ತೆ. ವಿಜಯಕ್ಕೆ ಸೇರ್ಬೇಕಾಗಿರುತ್ತೆ ನಾನು, ಆ್ಯಕ್ಚುಲಿ ಸೈನ್ಸ್ಗೆ ವಿಜಯಕ್ಕೆ ಸೇರಬೇಕು ಅಂತ ಹೋಗ್ತೀನಿ. ಅಲ್ಲಿ ನನ್ನದೇ ಒಂದೇನೋ ಎಡವಟ್ಟಿಂದ ಅಡ್ಮಿಷನ್ ಮಾಡ್ಕೊಳೋಕ್ಕಾಗಲ್ಲ ನನಗೆ. ಹಾಗಾಗಿ ನಾನು ವಿಜಯ ಬಿಟ್ಟು ಕಾಂಗ್ರೆಸ್ಗೆ ಅಂತ APS ಯಾಕೆ ಹೇಳ್ತಿದ್ದೀನಿ ಅಂದರೆ, APS ಬಂದಿದ್ದಕ್ಕೆ ನಾನು ಉಪೇಂದ್ರನ ಮೀಟ್ ಮಾಡ್ತೀನಿ, ಉಪೇಂದ್ರನ ಮೀಟ್ ಮಾಡಿದ್ದಕ್ಕೆ ಸಿನಿಮಾಗೆ ಬರ್ತೀನಿ, ಸಿನಿಮಾಗೆ ಬಂದಿದ್ದಕ್ಕೆ ಇವತ್ತು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಏನಾದ್ರು ವಿಜಯಕ್ಕೆ ಹೋಗ್ಬಿಟ್ಟಿದ್ದಿದ್ರೆ ಐ ಡೋಂಟ್ ನೋ ವಾಟ್ ಈಸ್ ದಟ್, ಆ ಲೈಫ್ ಹೆಂಗೆ ಹೋಗ್ತಿತ್ತು ಅಂತ ಗೊತ್ತಿಲ್ಲ. ಸೊ ಹೀಗಿರ್ಬೇಕಾದ್ರೆ ಕಾಲೇಜಲ್ಲಿ PUC ಎಲ್ಲ ಬರ್ತೀವಿ, ಹೊಸ ಹುಡುಗರು ಎಲ್ಲ, ಹೊಸ ಹೊಸ ಪರಿಚಯಗಳು,
ಹೊಸದಾಗಿ ಲಗೇಜ್ ಇಲ್ಲದೆ ಸ್ಕೂಲಿಗೆ ಬರೋದು, ಸ್ಕೂಲಲ್ಲಿ ಲಗೇಜ್ ಹೊತ್ಕೊಂಡು ಹೋಗ್ತಾ ಇದ್ವಲ್ಲ, ಸೊ ಇಲ್ಲಿ ಏನು ಲಗೇಜ್ ಇಲ್ಲ ಕಾಲೇಜಲ್ಲಿ. ಆಹಾ, ನಮ್ಗೆ ಅದೇ ಒಂದು ದೊಡ್ಡ ಇಂಡಿಪೆಂಡೆನ್ಸ್. ಪೇಪರ್ಗಳನ್ನ ಹರಿದು ಬಿಡೋದು, ಜಾಬಲ್ಲಿ ಇಟ್ಕೊಂಡು ಅದರಲ್ಲೇ ಬಂದು ಬರ್ಕೊಳ್ಳೋದು, ಇಷ್ಟು ಸೌಂಡ್ ಇರುತ್ತಲ್ಲ ಹ್ಯಾಂಡ್ ಫ್ರೀ ಲೈಫ್. ಹ್ಯಾಂಡ್ ಫ್ರೀ ಲೈಫ್, ಹ್ಯಾಂಡ್ ಫ್ರೀ ಲೈಫು. ಆಮೇಲೆ ನೋ ಯೂನಿಫಾರ್ಮ್ಸ್, ನೋ ರೆಸ್ಟ್ರಿಕ್ಷನ್ಸ್. ಏನೋ ಇದಕ್ಕಿದ್ದಂಗೆ ದೊಡ್ಡ ಮನಸ್ಸು ಆಗೋಬಿಟ್ಟಿಗಿನ ಥರ ಲೆಕ್ಕ. ಅಲ್ಲಿ ಅಲ್ಲಿ ಒಂದು ಕಾರಿಡಾರ್ ಇರುತ್ತೆ ಎ ಪಿ ಎಸ್ ಅಲ್ಲಿ, ಎ ಪಿ ಎಸ್ ಫೀಲ್ಡು, ಎ ಪಿ ಎಸ್ ಕಾಲೇಜ್ ಆಗಿದೆ, ದೊಡ್ಡ ಕಾಲೇಜು. ಒಂದು ಕಾರಿಡಾರ್ ಇರುತ್ತೆ, ಅದು ಮಾಡಿ ಮೇಲೆ ಹತ್ತಿ ಮಾಡಿ ಫಸ್ಟ್ ಫ್ಲೋರ್. ಆ ಕಾರಿಡಾರನ್ನು ದಾಟಿ ಈ ಕಡೆ ಹೋದರೆ ಹೆಣ್ಮಕ್ಳ ಕ್ಲಾಸ್, ಹುಡುಗಿರ ಕ್ಲಾಸ್. ಕೋವಿಡಲ್ಲಿ ಅವರು ಹುಡುಗಿರು ಬೇರೆ, ನಮ್ಮ ಬೇರೆ, ಬರೀ ಸ್ಟ್ಯಾಟಿಸ್ಟಿಕ್ಸು ಲ್ಯಾಂಗ್ವೇಜಿಗೆ ಮಾತ್ರ ನಾವು ಒಟ್ಟಿಗಿರ್ತಿದ್ವಿ. ಈ ಕಾರಿಡಾರಲ್ಲಿ ಪೂರ್ತಿ ಹುಡುಗರಿರ್ತೀವಿ ಅವರು, ಯಾಕೆಂದರೆ ಹುಡುಗಿರು ಪಾಸ್ ಆಗ್ತಾರೆ. ಸೊ ಆ ಹುಡುಗಿರು ಪಾಸ್ ಆಗೋದನ್ನು ನೋಡ್ಕೊಂಡು ಲಾಸ್ಟ್ ಮಿನಿಟಲ್ಲಿ ಎರಡು ಕ್ಲಾಸ್ ಒಳಗೆ ಹೋಗ್ಬೋದು. ಸೊ ಈ ರೀತಿ ಹುಡುಗಿರು ಪಾಸ್ ಆಗೋದ್ರಲ್ಲಿ ನಮ್ಮ ಅಮೃತ ಬೆಳಗ್ಗೆಯಲ್ಲಿ ಮಾಡಿದಂಥ ಜ್ಯೋತಿ ಆರ್ಟಿಸ್ಟು, ಅವರು ಅವಾಗ ಸೀನಿಯರ್ ನಮಗೆ. ನಾವು ಒಂದು ಬಂದ ವರ್ಷದಲ್ಲಿ ಮೇ ಬಿ ಸೆಕೆಂಡ್ ಇಯರ್ ಡಿಗ್ರಿನೋ ಏನೋ ಇದ್ರು. ಸೊ ಸಿನಿಮಾ ಮಾಡಿದ್ರಲ್ಲ, ಸೊ ಅವ್ರು ನೋಡೋದೊಂದು ಕ್ರೇಜ್ ಅವಾಗ ನಮಗೆ. ಸೊ ಈ ಥರ ನಡೀತಾ ಇರ್ಬೇಕಾದ್ರೆ ಒಂದು ದಿವಸ ನನ್ನ ಕಿವಿಗೆ ಮುಖ್ಯಮಂತ್ರಿ ಚಂದ್ರ ವಾಯ್ಸಲ್ಲಿ ಯಾರೋ ಮಾತಾಡ್ತಾರೆ ಅಂತ ಕೇಳಿಸುತ್ತೆ. ಯಾರಪ್ಪ ಇದು ಮಿಮಿಕ್ರಿ, ನಾನೇ ಒಬ್ಬ ಕಲಾವಿದ ಅಲ್ವಾ, ಯಾರು ಇಲ್ಲೊಬ್ಬ ಕಲಾವಿದ ಇದನ್ನಲ್ಲ ಯಾರು ಅಂತ ನೋಡಿದಾಗ ಅಲ್ಲಿ ಒಬ್ಬ ವ್ಯಕ್ತಿ ಕಾಣಿಸ್ತದೆ. ಮೊದಲನೇ ಸಲ ನಾನು ಉಪೇಂದ್ರನ್ನ ಅಲ್ಲಿ ನೋಡ್ತೀನಿ. ಉಪೇಂದ್ರ ಆಗ ಆಗ ಚಕ್ರವ್ಯೂಹ ಇವೆಲ್ಲ ಬಂದಿದ್ದ ಪೀರಿಯಡ್. ಮುಖ್ಯಮಂತ್ರಿ ಚಂದ್ರ ಅವರು ಮೋಸ್ಟ್ ಪಾಪ್ಯುಲರ್ ವಿಲನ್, ಕಾಮಿಡಿ ವಿಲನ್, ಕಾಮಿಡಿನೂ ಮಾಡ್ತಾಯಿದ್ರು. ಸೊ ಆಗಿರ್ಬೇಕಾದ್ರೆ ಅವ್ನು ನೋಡ್ತೀನಿ, ಏ ಚೆನ್ನಾಗಿದ್ದಾವ ಅಪ್ಪ ಹುಡುಗ ಯಾರೋ ಮಾಡ. ಸೊ ಅವನೇನು ಮಾಡ್ತಾನೆ ಮುಖ್ಯಮಂತ್ರಿ ಚಂದ್ರ ವಾಯ್ಸಲ್ಲಿ ಜೊತೆಲಿ ಒಂದು ಮೂರು ನಾಲ್ಕು ಜನ ಗುಂಪು ಕಟ್ಕೊಂಡು ಅವನ ಕಾಲು ಎಳೆಯೋದು, ಇನ್ನು ಕಾಲು ಎಳೆಯೋದು, ಈ ಥರ ಮಾಡ್ತಾ ಇರ್ತಾರೆ. ಸೊ ಆ ಕಲಾವಿದರಾಗಿ ನಮ್ಮ ಇಬ್ಬರಿಗೆ ಒಂದು ಪರಿಚಯ ಆಗುತ್ತೆ. ಉಪೇಂದ್ರ ಅವ್ರ ಮನೆ ಇದ್ದಿದ್ದು ಚಾಮರಾಜಪೇಟೆ, ನಮ್ಮ ಮನೆ ಇದ್ದಿದ್ದು ಜಯನಗರ ಸೆವೆಂತ್ ಬ್ಲಾಕ್. ಸೊ ನಮ್ಮದು ಕಾಲೇಜ್ ಮುಗಿದ್ಮೇಲೆ ನಾವು ಕಂಪ್ಲೀಟು ಬೇರೆ ಬೇರೆ ಲೆಕ್ಕನೇ ಆಗೋದಲ್ವಾ. ಸೊ ಉಪೇಂದ್ರ ಅವ್ರ ಮನೆ ಆವಾಗ ಹೆಂಗಿತ್ತು ಅಂದರೆ, ಈ ಹಾಲಲ್ಲಿ ಒಂದು ಮುಕ್ಕಾಲು ಭಾಗ ಇತ್ತು, ನಾವು ಕೂತಿರೋ ಹಾಲಲ್ಲಿ ಇಷ್ಟೇ ಅವ್ರ ಮನೆ. ಈ ಮನೆಯಲ್ಲಿ ಅಲ್ಲಿ ಒಂದು ಕರ್ಟನ್ ಹಾಕ್ಕೊಂಡು ಆ ಕಡೆ ಅಡುಗೆ ಮನೆ ಒಂದು ಬೀರು ಇತ್ತು, ಈ ಕಡೆ ಒಂದು ಬಚ್ಚಲಿತ್ತು, ಬಚ್ಚಲಿತ್ತು. ಹಳೆ ಮನೆಗಳಲ್ಲಿ ಬಚ್ಚಲಿರುತ್ತೆ, ಬಾತ್ರೂಮ್ ಅಂತ ಇರಲಿಲ್ಲ ಹಳೆ ಮನೆಗಳು, ಅಲ್ಲೇ ಒಂದು ಬಚ್ಚ ಅಂದರೆ ಇಟ್ಸ್ ಎ ವೆರಿ ಸ್ಮಾಲ್ ಮನೆ ಅನ್ನೋಕ್ಕಿಂತ ರೂಮ್ ಅನ್ಬೋದು. ಆ ರೂಮಲ್ಲಿ ಅವರು ಅಪ್ಪ ಅಮ್ಮ ಮತ್ತು ಇಬ್ಬರು ಗಂಡುಮಕ್ಕಳು. ಅವ್ರ ತಾಯಿ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಏನು ಮಾಡಿರ್ತಾರೋ ಅದನ್ನು ಎಲ್ರಿಗೂ ಮಕ್ಕಳ ಥರ ಹಂಚ್ತಾರೆ ಅನಸೂಯ ಅಂತವ್ರು. ಸೊ ನಾನು ರೆಗ್ಯುಲರಾಗಿ ಹೋಗೋದು ಬರೋದು ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಇಯರ್ ಪಿ ಯು ಸಿನಲ್ಲಿ ಇಷ್ಟರಲ್ಲೇ ಇರುತ್ತದೆ ಹೋಗೋದು ಬರೋದು. ಆಮೇಲೆ ಏನಪ್ಪ ಮೀಟಿಂಗ್ ಪ್ಲೇಸ್ ಅಂದರೆ ರಾತ್ರಿ ಸಾಯಂಕಾಲ ನಾವು ಡಿ ವಿ ಜಿ ರೋಡಲ್ಲಿ ಮೀಟಿಂಗ್ ಪ್ಲೇಸ್. ಡಿ ವಿ ಜಿ ರೋಡಲ್ಲಿ ನಾವು ನಾಗಸಂದ್ರದಿಂದ ನಾವು ನಡ್ಕೊಂಡು ಹೋದರೆ ಅವ್ರು ಚಾಮರಾಜಪೇಟೆಯಿಂದ ನಡ್ಕೊಂಬರೋರು. ಇನ್ನು ಡಿ ವಿ ಜಿನಲ್ಲಿ ಸಂಜೆ ಹೊತ್ತು ಗೊತ್ತಲ್ವಾ, ಯಾರ್ಯಾರು ಹೆಣ್ಮಕ್ಳು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ, ಇವ್ರನ್ನೆಲ್ಲ ನೋಡಿಕೊಂಡು ಸಣ್ಣ ಪುಟ್ಟ ಚುಳಾಯಿಸ್ಕೊಂಡು ತರಲೆ ಮಾಡ್ಕೊಂಡು. ಬೈ ಥರ್ಡ್ ಇಯರ್ ಸೆಕೆಂಡ್ ಇಯರ್ ಡಿಗ್ರಿ ಏನಾಗುತ್ತೆ, ನಾವು ಒಂದಷ್ಟು ಒಂದು ತಂಡ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಯುವಶ್ರೀ ಅಂತ ಒಂದು ತಂಡ ಮಾಡ್ಕೊಂಡ್ಬಿಡ್ತೀವಿ. ಬೈ ದ ಟೈಮ್ ಆಫ್ ಸೆಕೆಂಡ್ ಇಯರ್ ಡಿಗ್ರಿ ಕಾಲೇಜ್ ತಂಡ, ಕಾಲೇಜಲ್ಲಿ ಸೆಕೆಂಡ್ ಇಯರ್ ಬಿ ಕಾಮ್ ಅಷ್ಟೊತ್ತಿಗೆ ನಮ್ಮ ಎಲೆಕ್ಷನ್ಗಳು ಅದು ಇದು ಏನೇನೋ ಆಗಿರುತ್ತೆ, ನಾವಿಬ್ಬರು ಜೆಲ್ ಆಗ್ಬಿಡ್ತೀವಿ. ಜೆಲ್ ಯಾವ ಲೆವೆಲ್ಗೆ ಆಗ್ತೀವಿ ಅಂದರೆ ಇಬ್ಬರು ಒಂದೇ ಥರ ಡ್ರೆಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾನು ಅವನು ಇಬ್ಬರು ಒಂದೇ ಥರ ಡ್ರೆಸ್ ಹಾಕಿ ಉಪೇಂದ್ರ ಕ್ಲಾಸ್ಗೆ ಹೋದರೆ, ಕಾಲೇಜಿಗೆ ಹೋದರೆ ರಮಣ ಶಾಮಣ ಅಂತ ಕರೀತಿರ್ತಾರೆ. ಸೊ ಆವಾಗ ಏನು ಮಾಡ್ತೀವಿ, ಬೈ ಸೆಕೆಂಡ್ ಇಯರಲ್ಲಿ ನಾವೇನು ಮಾಡ್ತೀವಿ, ಒಂದು ಕಲ್ಚರಲ್ ಆ್ಯಕ್ಟಿವಿಟಿ ಮಾಡಬೇಕು ಅಂತೇಳಿ ಒಂದು ತಂಡ ಮಾಡ್ಕೋದು ಯುವಶ್ರೀ ಅಂತ. ಅದರಲ್ಲಿ ನಾವೊಂದು ಸುಮಾರು 70-80 ಜನ 100 ಜನ ನಾ ಮೆಂಬರ್ಶಿಪ್ ಮಾಡಿಕೊಂಡು ನಾಟಕ ಮಾಡೋದು ಅಂತ. ಕಾಲೇಜಲ್ಲಿ ನಾವಾಗ ಉಪೇಂದ್ರ ಹಾಡು ಬರ್ಕೊಂಬರ್ತಾಯಿರ್ತಾರೆ, ಹಾಡುಗಳು ಬರ್ಕೊಂಬರ್ತಾರೆ, ಅದಕ್ಕೆ ನಾನು ಟ್ಯೂನ್ ಮಾಡ್ತಾಯಿರ್ತೀನಿ. ಆ ಹಾಡುಗಳನ್ನು ನೋಡಿದಾಗ ಆಗ ಸಿನಿಮಾದಲ್ಲಿ ಬರ್ತಾ ಇತ್ತಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿ ಬರ್ತಿತ್ತು. ಸೊ ನೀವು ಸಿನಿಮಾಗೆ ಹೋಗ್ಬೇಕು ಅಂತ ನಾವೆಲ್ಲ ಒಂದು 4-5 ಜನ ಉಪೇಂದ್ರಗೆ ಪುಷ್ ಮಾಡ್ತಾಯಿರ್ತೀವಿ. ಬಟ್ ನಮ್ಮ ಕೈಲೆಲ್ಲ ಅವೆಲ್ಲ ಆಗಲ್ಲ, ನಾವು ಸಾಹುಕಾರ ಮನೇಲಿ ಹುಟ್ಟಿಲ್ಲ, ಈ ಥರ ಅವನು ಸ್ವಲ್ಪ ಹಿಂದೇಟ್ ಆಗ್ತಾ ಇರ್ತಾನೆ, ಮೈಕೊಂಡು ಕೆಲಸಕ್ಕೂ ಟ್ರೈ ಮಾಡ್ತಾನೆ ಸಿಕ್ಕಿರಲ್ಲ, ಹೀಗಿರುತ್ತೆ. ಬಟ್ ಬೈ ಸೆಕೆಂಡ್ ಇಯರ್ ಏನು ಮಾಡ್ಬಿಡ್ತೀವಿ, ರಜಾಗಳು ಬರುತ್ತಲ್ಲ ಸೆಕೆಂಡ್ ಇಯರಲ್ಲಿ, ಹಾಲಿಡೇಸ್ ಬರುತ್ತಲ್ಲ, ಆಗ ನಾವು ಸೀರಿಯಸ್ ಆಗಿ ಅವನು ಒಂದು ನಾಟಕ ಬರುತ್ತೇನೆ ಉಪೇಂದ್ರ, ಯಮಧರ್ಮಾಯಣ ಅಂತ ಒಂದು ನಾಟಕ ಬರುತ್ತೆ. ಅದರಲ್ಲಿ ಯಮ ಉಪೇಂದ್ರ ಬಂದು ಯಮ, ನಾವೆಲ್ಲ ಬೇರೆ ಬೇರೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲು ಅವರು ಇವರೆಲ್ಲ ರಾಜಕಾರಣಿ ಕುಡುಕ ಇವರೆಲ್ಲ ವಿಡಂಬನೆ ಮಾಡುವಂಥದ್ದು. ಈ ನಾಟಕ ನಾವು ಗಣೇಶನ ಬಗ್ಗೆ ಎಲ್ಲ ಕಡೆ ಆಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಡಿಯೂರಲ್ಲಿ, ಸರಕ್ಕಿಲಿ, ಜರಕ್ನಳ್ಳಿಲಿ ಇಂಥ ಕಡೆ ಯಾವಾಗೊಂದು 800-850 ರೂಪಾಯಿ ಕೊಡ್ತಾ ಇರ್ತಾರೆ ನಮಗೆ ಒಂದಿನ ಡ್ರಾಮಾ ಮಾಡೋಣ. ಹಾಗೆ ನಾವು ಮತ್ತೆ
ಜಾಸ್ತಿ ಕಲ್ಚರಲ್ ಆಕ್ಟಿವಿಟಿ ಬಗ್ಗೆ ಹೋಗ್ತೀವಿ. ಮತ್ತು ಬೀದಿ ನಾಟಕ ಮಾಡ್ತಾ ಇರ್ತೀವಿ ನಾವು ಟ್ಯಾಗೋರ್ ಸರ್ಕಲಲ್ಲಿ, ಫೋರ್ಟ್ ಪ್ಲಕ್ಕಲ್ಲೆಲ್ಲ ಬೀದಿ ನಾಟಕ ಮಾಡ್ತಾ ಇರ್ತೀವಿ. ಸೊ ಇದು ಮುಗಿದಾಯ್ತಾಗ ಏನು ಯೋಚನೆ ಮಾಡ್ತೀವಿ, ಸೀರಿಯಲ್ಗೆ ಹೋಗೋಣ ಅಂತ. ಅಂದರೆ ಸಿನಿಮಾಗೆ ಹೋಗೋಷ್ಟು ನಮಗೆ ಧೈರ್ಯ ಇರಲಿಲ್ಲ ಅವಾಗ. ಸಿನಿಮಾ ಅಂದರೆ ಅದು ದೊಡ್ಡ ಕಷ್ಟ, ಅದು ಸೀರಿಯಲ್ ಆದರೆ ಹೋಗೋದು ಅಂತ. ಆವಾಗ ತಾನೇ ಸೀರಿಯಲ್ ಸ್ಟಾರ್ಟ್ ಆಗಿರುತ್ತೆ ದೂರದರ್ಶನದಲ್ಲಿ. 13 ಎಪಿಸೋಡ್ ಅಂದರೆ ಒಂದು ಸೀರಿಯಲ್ ಲೆಕ್ಕ ಆವಾಗ. ಈಗಿನ ಥರ ವರ್ಷಾನುಗಟ್ಟಲೆ ನಡೆಯಲ್ಲ ಸೀರಿಯಲ್. 13 ಎಪಿಸೋಡ್ ನೀವು ಕೊಟ್ಬಿಡ್ಬೇಕು ಅವ್ರಿಗೆ, 13 ಎಪಿಸೋಡ್ ಶೂಟ್ ಮಾಡ್ಕೊಡ್ಬೇಕು. 13 ಎಪಿಸೋಡ್ ಅಷ್ಟೇ ಇರುತ್ತೆ. ಮಲ್ಗುಡ್ಡಿ ಡೇಸು ಹಂಗೇನೆ 13 ಮಾಡಿದ್ದೀವಿ. ಸೊ ಅವಾಗೆಲ್ಲ ಮಲ್ಗುಡ್ಡಿ ಡೇಸ್ ಎಲ್ಲ ಬಂದು ಹೋಗಿರುತ್ತೆ. ನಾವೇನು ಮಾಡ್ತೀವಿ, ಒಂದು ಸಸ್ಪೆನ್ಸ್ ಕತೆ ಅಂದರೆ ಒಂದು ಎಸ್ಟೇಟಲ್ಲಿ ಒಂದು ತ್ರಿಕೋಣದ ಮನೆಯಲ್ಲಿ, ಆ ತ್ರಿಕೋಣದ ಮನೆ ಒಂದು ಮನೆ ಬಂಗ್ಲೆ ಅಲ್ಲಿ ಮರ್ಡ್ರುಗಳಾಗ್ತಾ ಹೋಗುತ್ತೆ. ಆ ಮರ್ಡ್ರಿಗೆ ಯಾರು ಮಾಡ್ತಿದ್ದಾರೆ ಕ್ಲೈಮ್ಯಾಕ್ಸ್ ಅಂದರೆ ಫೈನಲ್ 13 ಎಪಿಸೋಡಲ್ಲಿ ಅಥವಾ 12 ಎಪಿಸೋಡಲ್ಲಿ ಯಾರು ರಿವೀಲ್ ಮಾಡ್ತೀವಿ. ಈ ಥರ ಒಂದು ಸೀರಿಯಲ್ ಮಾಡ್ಕೊಂಬಿಟ್ಟು ಯಮಧರ್ಮಾಯಣ ಮಾಡಿದ್ರಲ್ಲ ಅದನ್ನೆಲ್ಲ ಒಂದು ಕ್ಯಾಸೆಟಲ್ಲಿ ರೆಕಾರ್ಡ್ ಮಾಡ್ತೀವಿ. ಕ್ಯಾಸೆಟ್ ಅಂದರೆ ಇವಾಗ ನಿಮ್ಗೆ ಗೊತ್ತಿರಲ್ಲ ಕ್ಯಾಸೆಟ್ ಅಂತ. ಮೊದಲು ಕ್ಯಾಸೆಟ್ ಬರ್ತಾ ಇತ್ತು, ಆ ಟೇಪ್ ರೆಕಾರ್ಡರ್ ಕ್ಯಾಸೆಟ್. ಅದರಲ್ಲಿ ಟೇಪ್ ರೆಕಾರ್ಡ್ರಲ್ಲಿ ರೆಕಾರ್ಡ್ ಓದಿಸ್ಬಿಟ್ಟು ನಾವು ಯಾರ್ಯಾರು ಆ್ಯಕ್ಟ್ ಮಾಡ್ತಿದ್ವೋ ಅಷ್ಟು ಜನ ಆ ಡೈಲಾಗ್ಗಳನ್ನೆಲ್ಲ ಪರ್ಫಾರ್ಮ್ ಮಾಡಿ ಒಂದು ಕ್ಯಾಸೆಟ್ ಮಾಡಿಬಿಟ್ಟು ಆ ಕ್ಯಾಸೆಟಲ್ಲೇ ಉಪೇಂದ್ರ ಬರೆದಿರೋ ಹಾಡುಗಳಿಗೆ ಕಂಪೋಸ್ ಮಾಡಿರ್ತೀನಲ್ಲ ಅದನ್ನೆಲ್ಲ ರೆಕಾರ್ಡ್ ಮಾಡಿಬಿಟ್ಟು ಇವತ್ತಿನ ಪಾಡ್ಕಾಸ್ಟ್ ಏನಿದೆ ಆ ಥರ ಆ ಥರ ಮಾಡಿಬಿಟ್ಟು ಈ ಕ್ವಾಲಿಟಿ ಇಲ್ಲ ಬಿಡಿ, ಇವಾಗ ನಿಮ್ಗೆ ಕ್ವಾಲಿಟಿ ಸಿಗುತ್ತೆ. ಅದರಲ್ಲಿ ನಾಯ್ಸು ಗೀಸು ಎಲ್ಲ ಇರೋದು ಏನಂದ್ರೆ ನಮ್ಗೆ ಉದ್ದೇಶ ಏನಂದರೆ ಯಾರಿಗೋ ತೊಗೊಂಡೋಗಿ ಕೊಟ್ಟಾಗ ನಾವು ಏನು ಮಾಡಿದ್ದೀವಿ ಅವರು ಓದೋಕ್ಕೆ ಮಾಡೋಕ್ಕೆ ಟೈಮ್ ಸಿಗಲ್ಲ, ಓದಬೇಕು ಅಂದರೆ 2 hour 3 hour ಕ್ಯಾಸೆಟ್ ಕಾರಲ್ಲಿ ಹಾಕ್ಕೊಂಡು ಹೋಗ್ಬಿಟ್ರೆ ಕೇಳ್ಬೋದು ಅನ್ನೋ ಲೆಕ್ಕದಲ್ಲಿ ನಾವು ರೆಡಿ ಮಾಡಿ ಉಪ್ಪಿಗೆ ಮುಂದುವರಿಯ ಕೇಳ್ತೀವಿ. ಉಪ್ಪಿ ಏನು ಮಾಡ್ತಾನೆ, ಒಂದಷ್ಟು ಜನಕ್ಕೆ ಸುತ್ತಾನೆ ರೆಸ್ಪಾನ್ಸಿಬಿಲಿಟಿ ಕೆಲವು ಕಡೆ ಬರುತ್ತೆ, ಕೆಲವು ಕಡೆ ಬರೋಲ್ಲ. ಹೀಗಾಗಿ ಫೈನಲಿ ಈ ಲ್ಯಾಂಡ್ಸ್ ಅಪ್ಪಿಂದ ಕಾಶಿನಾಥ್ ಮನೆ